ಈಗ ಬಂತು ನೋಡಿ, ಇದು ಗ್ರಿಲ್ ಚಿಕನ್. ಆ ಬಿಳಿ ಸಾಸ್ ಜೊತೆ ಇದನ್ನ ಹಚ್ಕೊಂಡು ತಿಂತಾ ಇದ್ರೆ ಸ್ವರ್ಗ ಲೋಕದಲ್ಲಿ ತೇಲಾಡಿದಂತಹ ಅನುಭವ. ಇವತ್ತು ಮನೇಲಿ ತರಕಾರಿ ತಗೊಂಬನ್ನಿ ಅಂತ ಅಂದ್ರು, ನಾನು ಮರ್ತು ಬಿಟ್ಟಿದ್ದೆ ತರಕಾರಿ ತರದ್ನ. ಹಂಗಾಗಿ ಆ ಪನಿಷ್ಮೆಂಟ್ಗೆ ಇವತ್ತು ಎಲ್ಲರನ್ನೂ ಹೊರಗಡೆ ಊಟಕ್ಕೆ ಕರ್ಕೊಂಡ್ ಬರ್ಬೇಕಾಗಿದೆ. ನಮ್ಮ ಫ್ಯಾಮಿಲಿ ಹೋಟ್ಲು ಅಂತ ಒಂದಿದೆ ಇಲ್ಲಿ ಕೇರ್ಪುರಮಲ್ಲಿ, ನಾಯ್ಡು ಹೋಟ್ಲು ಅಂತ. ನಮ್ಮ ನಾಯ್ಡು ಹೋಟ್ಲು ಅಂತ ನಾವ್ ಹೆಸರು ಇಟ್ಕೊಂಡಿದೀವಿ. ಇದ್ರದ್ದು ಆಕ್ಚುಲಿ ಕರೆಕ್ಟ್ ಆದ ಹೆಸರು ಬಂದು ನೀವು ನಾಯ್ಡು ಹೋಟೆಲ್ ಅಂತ. ಇದು ಪೂಜಾ ಕೇರಾಜ್ ನಮ್ಮ ಶ್ರೀಮತಿ ಅವರು ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಡಿದ್ವಿ ಫುಡ್ ಲಾಗ್ ಇವ್ರದನ್ನ, ಆದ್ರೆ ಇವತ್ತು ನಮ್ಮ ಚಾನಲ್ ಅಲ್ಲಿ ಮಾಡ್ತಾ ಇದೀವಿ. ಬಂಧುಗಳೇ, ಇವರೇ ದಿನೇಶ್ ಅಂತ, ನಾಯ್ಡು ಹೋಟ್ಲು ಮಾಲೀಕರು. ಇದು ಯಾವುದೇ ರೀತಿ ಪ್ರಮೋಷನ್ ಏನಲ್ಲ, ಇಲ್ಲಿ ನಾವು ವಾರ ವಾರ ಬರ್ತೀವಿ. ಈ ಇಲ್ಲಿನ ರುಚಿಗೆ ನಾವು ಅಭಿಮಾನಿಯಾಗಿ ನಾವು ಈ ವಿಡಿಯೋ ಮಾಡ್ತಾ ಇರೋದಷ್ಟೇ. ಎಷ್ಟು ವರ್ಷ ಆಯ್ತು ಇದನ್ನ ಓಪನ್ ಮಾಡಿ? ಮೂರು ವರ್ಷ ಆಗಿದೆ ಸರ್. ಮೂರು ವರ್ಷ ಆಯ್ತಾ? ಇದು ಒಂದೇ ಬ್ರಾಂಚ್, ಇನ್ನು ಎಲ್ಲಾದ್ರೂ ಬ್ರಾಂಚ್ ಮಾಡ್ತಾ? ನಮ್ದು ಪಿಣ್ಯ ಒಂದಿದೆ, ಬೊಮ್ಮನಹಳ್ಳಿ ಒಂದಿದೆ. ಹೌದಾ? ಈಶ್ವರೇಶ್ ಕಾಲೇಜ್ ಹತ್ರ ಒಂದಿದೆ. ನಿಮ್ ಸರ್ ಯಾತ್ರ ಒಳಗಡೆ ಕುಕ್ ಆಗುತ್ತೆ, ಇದು ಹೆವಿಟ್ ಒಳ್ಳೆ ಸಖತ್ತಾಗಿರುತ್ತೆ ಟೇಸ್ಟ್. ನಮ್ಗಂತೂ ನೀವು ಸರ್ ಹೇಳೋದಕ್ಕೆ ಮಾಡ್ಬಿಟ್ಟಿದ್ದೀರಾ. ಚಿಚ್ಚಿ, ಎಷ್ಟು ಥರದ ಡಿಶಸ್ ಸರ್? ನಮ್ಮ ಇಂಡಿಯನ್ ನಾಟಿಯಲ್ಲಿ ಎಲ್ಲ ಐಟಮ್ ಇರುತ್ತೆ. ಮಟನ್ ಚಾಪ್ಸ್ ಇರುತ್ತೆ, ಮಟನ್ ಪೆಪ್ಪರ್ ಫ್ರೈ ಇರುತ್ತೆ, ಮಟನ್ ಮಸಾಲ ಇರುತ್ತೆ, ಬಿಗ್ ಬಟನ್ ಫ್ರೈ ಇರುತ್ತೆ, ಬೋಟಿ ಫ್ರೈ ಇರುತ್ತೆ, ಕೈಮಾ ಇರುತ್ತೆ. ಇಲ್ಲಿ ಎಲ್ಲ ರೀತಿ ಸ್ಟೈಲ್ ಅಡುಗೆಗಳನ್ನು ಮಾಡ್ತಾರೆ. ಇಲ್ಲಿ ಶೆಫ್ ಬಂದು ಮಂಡ್ಯದವರು, ನಾಟಿ ಸ್ಟೈಲ್ಗೆ ಅಂತಲೇ ಮಂಡ್ಯದವ್ರನ್ನ ಇಟ್ಟಿದ್ದಾರೆ. ಮತ್ತು ನಾರ್ತಿ ಅವರು ಕೂಡ ಇಟ್ಟಿದ್ದಾರೆ, ಯಾಕಂದರೆ ನಾರ್ತ್ ಇಂಡಿಯನ್ ಫುಡ್ ಕೂಡ ಇಲ್ಲಿ ಮಾಡೋದ್ರಿಂದ ನಾರ್ತಿ ಫುಡ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಕಿಚನ್ ಒಳಗೆ ಮಾತ್ರ ಅದ್ಭುತವಾದಂಥ ಹೈಜಿನ್ ಮೇಂಟೈನ್ ಮಾಡ್ತಾ ಇರ್ತಾರೆ. ಇಡೀ ಹೋಟೆಲ್ ಇದರಲ್ಲೇ ನೀವು ನೋಡ್ಬೋದು, ಮುಂದೆ ಕಸ್ಟಮರ್ಸ್ ಮುಂದೆನೇ ಓಪನ್ ಕಿಚನ್ ಇಟ್ಕೊಂಡು ಅಡುಗೆ ಮಾಡಿ ಅವ್ರ ಮುಂದೆ ಸಪ್ಲೈ ಮಾಡೋ ಹೋಟೆಲ್ ಅಂದರೆ ಈ ನ್ಯೂ ನಾಯ್ಡು ಹೋಟೆಲ್ ಇದು. ಇಲ್ಲಿ ಪ್ರತಿ ದಿನಾನು ಒಂದು ಸ್ಪೆಷಲ್ ಡಿಶ್ ಅಂತ ಒಂದಿರುತ್ತೆ, ಅದನ್ನ ಬಂದಾಗ ಅಲ್ಲಿ ನೋಟಿಸ್ ಬೋರ್ಡಲ್ಲಿ ಹಾಕಿರ್ತಾರೆ ಇವತ್ತಿನ ಸ್ಪೆಷಲ್ ಯಾವುದು ಅಂತ. ಆದರೆ ನಮಗೆ ಇಲ್ಲಿ ಪರ್ಟಿಕ್ಯುಲರ್ಲಿ ಕೆಲವು ಡಿಶ್ಗಳು ತುಂಬ ಪ್ರಿಯ, ಹಾಗಾಗಿ ನಾವು ಯಾವಾಗಲೂ ಇಲ್ಲಿ ಬಂದರೆ ಅದೇ ಡಿಶ್ನ ನಾವು ತಗೊಂಡು ತಿನ್ನೋದು. ಗ್ರಿಲ್ ಚಿಕನ್ ಕೊಡಿ, ಆಮೇಲೆ ಒಂದು ಚಿಕನ್ ಫ್ರೈಡ್ ರೈಸು, ಚಿಲ್ಲಿ ಚಿಕನ್ ಬೇಕಾ? ಚಿಲ್ಲಿ ಚಿಕನ್ ಒಂದು, ಮಟನ್ ಬಿರಿಯಾನಿನಾ? ಮಟನ್ ಬಿರಿಯಾನಿ. ಚಿಕನ್ ಫ್ರೈಡ್ ರೈಸ್ ಹೇಳಿದೆ. ಏನು ಐಟಮ್ ತರಿಸಿದ್ದು ಇಷ್ಟು ಅದ್ಭುತವಾಗಿರುತ್ತೆ? ಹಂಗಂತ ನಾವು ಆರ್ಡರ್ ಮಾಡಿದ್ದು ಬಿಟ್ಟು ಬೇರೆ ಯಾವುದು ಚೆನ್ನಾಗಿರಲ್ಲ ಅಂತಲ್ಲ, ನಮಗೆ ಇಷ್ಟ ಆಗಿರೋಂಥ ಡಿಶಸ್ಗಳವು, ಹಾಗಾಗಿ ನಾವು ಆ ಡಿಶಸ್ಗಳನ್ನ ಮಾತ್ರ ಆರ್ಡರ್ ಮಾಡ್ಕೊಂಡು ಇಲ್ಲಿ ತಿಂತಾ ಇದ್ದೀವಿ. ನಮ್ಮ ಮನೆಯವರಿಗೆ ಆ್ಯಕ್ಚುಲಿ ಹಣ್ಣು ತರಕಾರಿ ತಗೊಬಿಟ್ಟು ಬರೋಕ್ಕೆ ಹೇಳಿದ್ದೆ, ಮೂರು ದಿನದಿಂದ ಹೇಳಿದ್ದೆ, ತಗೊಬಂದಿರಲಿಲ್ಲ. ಅದಕ್ಕೆ ಇವತ್ತು ಈಗ ಸ್ವಿಗ್ಗಿ ಇನ್ಸ್ಟಾ ಮಾಡ್ರೆ ನಿನ್ನ ಮನೆ ಹತ್ರನೇ ತರಕಾರಿ ಎಲ್ಲ ತಗೊಂಡು ತರಿಸ್ಕೋಬೋದಪ್ಪ, ನಾನು ಬರೀ ನನ್ನ ಕೆಲಸ ಎಲ್ಲ ಬಿಟ್ಟು ಬರೀ ಅದನ್ನೇ ಮಾಡ್ತಾ ಕೂತ್ಕೊಂಡ್ರೆ ಆಗುತ್ತಾ? ಹಾಂ ನೋಡಿ, ಈಗ ಚಿಲ್ಲಿ ಚಿಕನ್ ಬಂತು. ಚೆನ್ನಾಗಿದೆಯಾ ಮಗಳು, ನಿಮ್ಗೆ ಇಷ್ಟನಾ ಚಿಲ್ಲಿ ಚಿಕನು? ನಮ್ಮ ಶ್ರೀಮತಿ ಅವ್ರದ ಫೇವ್ರೇಟ್ ಅದು ಚಿಲ್ಲಿ ಚಿಕನ್, ಅವ್ರು ಯಾವಾಗ ನೋಡಿದ್ರು ಆರ್ಡರ್ ಮಾಡ್ತಾ ಇರ್ತಾರೆ ಅದನ್ನ. ಹಾಗಾಗಿ ಅವ್ರ ಫೇವ್ರೇಟ್ ಡಿಶ್ ಚಿಲ್ಲಿ ಚಿಕನ್ ಬಂದಿದೆ, ಒಳ್ಳೆ ಪಫಿ ಆಗಿ ತುಂಬ ಅದ್ಭುತವಾಗಿರುತ್ತೆ ರುಚಿ ಅದು. ನೀವೇನಾದರೂ ಚಿಕನ್ ಫ್ರೈಡ್ ರೈಸ್ ತಗೊಂಡು ಚಿಲ್ಲಿ ಚಿಕನ್ ತಗೊಂಡ್ರೆ ಇದ್ರ ಜೊತೆ ಕಾಂಬಿನೇಷನ್ ತುಂಬ ಅದ್ಭುತವಾಗಿರುತ್ತೆ. ಒಮ್ಮೆ ಈ ಚಿಲ್ಲಿ ಚಿಕನ್ನ ಬಾಯಿಗೆ ಇಟ್ಟರೆ ಆಹಾ ಹಾ ಹಾ, ಆನಂದ ಹೇಳಿತಿರೋದು, ಸ್ವರ್ಗಲೋಕದಲ್ಲಿ ತೇಲಾಡಿದಂಥ ಅನುಭವ ಆಗ್ತಾ ಇರುತ್ತೆ. ಈಗ ಬಂತು ನೋಡಿ, ಇದು ನನ್ನ ಫೇವ್ರೇಟ್, ಇದು ಗ್ರಿಲ್ ಚಿಕನ್. ಒಂದು ಉಂಡೆ ಕೋಳಿ ಫುಲ್ಲು ತಗೊಂಡು ಇಟ್ಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ಅದ್ರ ಮಧ್ಯದಲ್ಲಿ ಒಂದು ಏನೋ ಒಂದು ಸಾಸ್ ಕೊಡ್ತಾರೆ ಬಂಧುಗಳೇ, ಅದು ಬಿಳಿಗಿರೋಂಥ ಸಾಸ್, ಅದು ಮ್ಯಾನಿಸ್ ಅನ್ಸುತ್ತೆ, ಮೊಟ್ಟೆಲ್ ಮಾಡಿರೋದು ಅನ್ಸುತ್ತೆ. ಅದಕ್ಕೆ ಜಿಂಜರು, ಬೆಳ್ಳುಳ್ಳಿ ಏನೇನೋ ಹಾಕಿರ್ತಾರೆ. ಅದು ಚಿಕನ್ ಅಂತೂ ಹಿಂಗೆ ಮುಟ್ಟಿ ತಗೊಂಡು ತಿಂತಾ ಇದ್ರೆ ಒಳ್ಳೆ ಸ್ಪಂಜ್ ಸ್ಪಂಜ್ ಇದ್ದಂಗಿರುತ್ತೆ. ಆ ಸಾಸ್ ಜೊತೆ ತಿಂದುಬಿಟ್ರೆ ಅದು ಆ ರುಚಿನ ಎಷ್ಟೇ ವರ್ಣಿಸಿದ್ರು ಹೇಳಿತೀರೋದು. ನೀವು ಬಂದಾಗ ಗ್ರಿಲ್ ಚಿಕನ್ ಯಾರಾದರೂ ಒಬ್ರು ಟ್ರೈ ಮಾಡಿ, ನಾನು ಏನು ಹೇಳಿದ್ದೆ ಅಂತ ನಿಮ್ಗೆ ಅಲ್ಲೇ ಫೀಲ್ ಆಗುತ್ತೆ. ಗ್ರಿಲ್ ಚಿಕನ್ ಜೊತೆ ಆ ಸಾಸ್ ಮಾತ್ರ ಮರಿಬೇಡಿ. ಮತ್ತೆ ನಿಮ್ಗೆ ಹೇಳ್ತಾ ಇದ್ದೀವಿ, ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ನಮಗೆ ಈ ಫುಡ್ಗೆ ಫ್ಯಾನ್ ಆಗಿರೋದ್ರಿಂದ ಮಾತ್ರ ನಾವು ಇಲ್ಲಿ ಬಂದು ಊಟ ಮಾಡ್ತಾ ಇದ್ದೀವಿ ಅಷ್ಟೇ. ಆಲ್ರೆಡಿ ಒಂದು ಕಾಲು ಭಾಗ ಊಟ ಆಗಿದೆ. ನಮ್ಮ ಭಾವಂಗೆ ಓಸಿಡಿ ಜಾಸ್ತಿ ನೋಡಿ, ಮಂಚ ಇನ್ನೂ ಕೈ ತೊಳಿತಾನೇ ಇದ್ದಾರೆ. ನಮ್ದೆಲ್ಲ ಕಾಲು ಗಂಟೆ ಊಟನೇ ಆಗೋಯ್ತು. ಯಾಕೆ ಇನ್ನೂ ಮಂಚ ಓಸಿಡಿ ಜಾಸ್ತಿ, ಏನು ಮಾಡೋಕ್ಕಲ್ಲ. ಕೈ ತೊಳಿಯೋಕ್ಕೆ ಹೋದ್ರೆ ಯಾರಾದರೂ 5 ನಿಮಿಷ 10 ನಿಮಿಷ ತಾತಾರ ಹುಚ್ಚ ಬಾಯ ಈ ಥರ ಗೊಜ್ಜ. ಬೆಳಗ್ಗೆ ತಿಂಗಳು ವಾರಕ್ಕೊಂದ್ಸರಿ ಕೈ ತೊಳಿತಾನೆ. ರುಚಿ ಯಾಕೆ ಗೊತ್ತಾ ಜಾಸ್ತಿ ಬರೋದು, ಅದರೊಳಗಿರೋ ಕೈಯಲ್ಲಿ ಅಂಟ್ಕೊಂಡಿರೋ ಕೀಟಾಣುಗಳು ಅದು ಇದು ಎಲ್ಲಾನು ಸೇರಿಸ್ತಾನಂತಾನೆ. ಹಂಗಾಗ ಅವ್ನು ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ. ಬಿಸಿ ಬಿಸಿ ಆ ಪಪ್ಪಿ ಚಿಕನ್ ನೋಡಿ, ಪಪ್ಪಿ ಹೆಂಗಿದೆ, ಇದು ಒಳ್ಳೆ ಸ್ಪಂಜು ಹತ್ತಿ ಹತ್ತಿ ಥರ ಹೋಗಿ ಆಗ್ತಾ ಇದೆ. ಬಟ್ ಇದು ಮಾತ್ರ ಸೂಪರ್ ಆಗಿದೆ, ನಾನು ಯಾವಾಗಲೂ ಮಿಸ್ ಮಾಡಲ್ಲ ಇದನ್ನಿಲ್ಲಿ. ಆಮೇಲೆ ಪ್ರೈಸ್ ವೈಸ್ ನೋಡಿದ್ರು ಕೂಡ ಯಾವುದೇ ರೀತಿ ತುಂಬ ಕಾಸ್ಟ್ಲಿ ಅನ್ನಂಗೇನಿಲ್ಲ.
ಎನ್ವೈರ್ಮೆಂಟ್ ಚೆನ್ನಾಗಿದೆ, ಫ್ಯಾಮಿಲಿ ಬಂದರೆ ಆರಾಮಾಗಿ ಕುತ್ಕೊಂಡು ಊಟ ಮಾಡ್ಬೋದು. ಎಷ್ಟೋ ಕಿಲೋಮೀಟರ್ ದೂರದಿಂದನೂ ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಶ್ರೀಮತಿ ಅವರಿಗೆ ಒನ್ ಆಫ್ ದ ಫೇವ್ರೇಟ್ ಡಿಶ್ ಇದು, ಚಿಕನ್ ಫ್ರೈಡ್ ರೈಸ್. ಸಖತ್ ಇಷ್ಟಪಡ್ತಾರೆ ನೋಡಿ. ಆ ಚಿಕನ್ ಫ್ರೈಡ್ ರೈಸ್ ಕ್ವಾಂಟಿಟಿನೂ ತುಂಬ ಜಾಸ್ತಿ ಇರುತ್ತೆ ಇಲ್ಲಿ. ನಮ್ಗೆ ಆ್ಯಕ್ಚುಲಿ ಇದನ್ನೆಲ್ಲ ಇಬ್ಬರು ಕೂತರು ನಮಗೆ ಮುಗಿಸೋಕ್ಕಾಗಲ್ಲ, ಅಷ್ಟು ಕ್ವಾಂಟಿಟಿ ಕೊಟ್ಟಿರ್ತಾರೆ. ಟೇಸ್ಟ್ ಕೂಡ ಅತಿ ಅದ್ಭುತವಾಗಿರುತ್ತೆ. ಈಗ ತರ್ಸಿದೀವಿ, ಅದಾದ್ಮೇಲೆ ಬಿರಿಯಾನಿನೂ ಬರುತ್ತೆ, ಅದನ್ನ ಮುಗಿಸೋದು ಹೆಂಗೆ ಅಂತ ಟೆನ್ಷನ್ ಆಗೋಗ್ಬಿಟ್ಟಿದೆ. ನಮ್ಮ ಬಾಮೈದ ಸಿಕ್ಕಾಪಟ್ಟೆ ಫುಡ್ನ ವೇಸ್ಟ್ ಮಾಡ್ತಾನೆ. ಅಂದರೆ ಅವನು ತುಂಬ ಆಸೆ ಪಡ್ತಾನೆ ತಿನ್ನೋದಕ್ಕೆ, ತಿನ್ನೋದು ಮಾತ್ರ ಇಷ್ಟೇ. ಅಷ್ಟೊಂದು ತಿಂದ್ಬಿಟ್ಟು ಇನ್ನು ಬಿಟ್ಟರೆ ಉಳಿದ್ರೆ ಮುಟ್ಟೋದು ಇಲ್ಲ, ಹಂಗೆ ಬಿಟ್ಟೋಗ್ಬಿಡ್ತಾನೆ, ಹಂಗಾಗಿ ವೇಸ್ಟ್ ಆಗುತ್ತೆ ಅಷ್ಟೇ. ಸ್ವಲ್ಪ ಹಾಳಾಗೋಕ್ಕಾಗಿದ್ದು ಪರವಾಗಿಲ್ಲ, ಹೊಟ್ಟೆ ಉರಿಯುತ್ತೆ. ಇವನಂತೂ ವೇಸ್ಟ್ 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 ಅಂದ್ರೆ ಅನ್ನ ಬಿಸಾಡಲ್ಲ, ಬಿಡ್ತಾನೆ, ಟ್ರೈ ಮಾಡಲ್ಲ ಅಂದ್ರೆ ಹಾಳಾಗಕ್ಕೆ ಬಿಡ್ತಾನೆ. ನಮಗೆ ಆಗಲೇ ಫುಡ್ ಹೆವಿ ಆಗೋಗಿತ್ತು, ಆದರೆ ದಿನೇಶ್ ಅವರು ಅಭಿಮಾನದಿಂದ ಮಟನ್ ಬೋಟಿ ಫ್ರೈ, ಲಿವರ್ ಫ್ರೈ ಮತ್ತೆ ಮಟನ್ ಫ್ರೈ ಇದಿಷ್ಟನ್ನು ತಂದು ಉಣ ಬಡಿಸಿದ್ರು. ಬಹಳಷ್ಟು ಜನ ಲಿವರ್ನ ಯಾಕೋ ಇಷ್ಟಪಡಲ್ಲ, ಆದರೆ ನನಗೆ ಲಿವರ್ ಫ್ರೈ ಅಂದರೆ ಬಹಳ ಇಷ್ಟ ಆಗುತ್ತೆ. ಇದಾದ್ಮೇಲೆ ಬೋಟಿ ನೋಡೋಣ ಅಂತ. ನಾನು ಬೋಟಿನ ಅಷ್ಟು ಲೈಕ್ ಮಾಡಲ್ಲ, ಆದರೆ ಬಾಯಿಗೆ ಇಟ್ಟೆ ನೋಡಿ ಬೋಟಿ ಇಟ್ಟಿದ ತಕ್ಷಣ. ನನಗೇನೇ ಅನುಭವ ಆದರೂ ಪಕ್ಕದಲ್ಲಿ ಶ್ರೀಮತಿಯವ್ರಿಗೆ ಇನ್ಸಿಸ್ಟ್ ಮಾಡಬೇಕು ಅಂತ ಅವ್ರಿಗೆ ತಿನ್ನಕ್ಕೆ ಹೇಳಿದೆ. ನಾನೇನು ಹೇಳಿ, ನಮ್ಮ ಮನೆಯವರು ಎದ್ದು ಕುಣಿದಾಡ್ಬಿಟ್ಟು ನೆಗೆದು ಜಂಪ್ ಮಾಡ್ಬಿಡ್ತಾರೆ ಅನ್ಕೊಂಡೆ. ಅವ್ರು ನೋಡಿದ್ರೆ ಈ ಚೆನ್ನಾಗಿದ್ರು ಒಳಗಡೆನೆ ಎಕ್ಸ್ಪ್ರೆಸ್ ಮಾಡ್ಬಿಟ್ಟು ಅಲ್ಲೇ ಅದನ್ನ ಹದಿಮಿ ಕೊಂದು ಬಿಟ್ರು ಅವ್ರನ್ನ ಭಾವನೆನ. ಇದೇ ಜಾಸ್ತಿ ಆಗೋಯ್ತು, ಇನ್ನು ಬಿರಿಯಾನಿ ಬಂದ್ರೆ ಇನ್ನೂ ಹೆವಿ ಆಗೋಗ್ಬಿಡ್ತಾ ಅಂತ. ಇಲ್ಲ ಇಲ್ಲ, ನಾ ಪಾರ್ಸಲ್ ಅವ್ರು ಕಟ್ಟಿಸ್ಕೋತೀವಿ, ನಮ್ಮ ಅಮ್ಮನೂ ಬಿಡೋದ ಕೊನೆಗೆ, ಒಂಚೂರು ವೇಸ್ಟ್ ಮಾಡದ. ಹಾ ಗೊತ್ತಾ, ಮೂಳನೂ ಸಮೇತ ತಗೊಂಡೋಗ್ತೀವಿ. ಕೊನೆಗೂ ಮೊದ್ಲೇ ಹೊಟ್ಟೆ ಬಿರಿಯಾಗ್ ಸ್ಟಾರ್ಟ್ ಆಗಿತ್ತು. ನಾವು ಆರ್ಡರ್ ಮಾಡಿದಂತ ಬಿರಿಯಾನಿ ಕೊನೆಗೆ ಬಂತು. ಏನ್ ಮಾಡ್ತೀರಾ, ಅದೊಂದು ತಿಂದನೆ ಇಲ್ಲಿ ಹೋದ್ರೆ ನಮ್ಗೆ ತೃಪ್ತಿನೇ ಆಗಲ್ಲ. ಹಸಿರು ಹಸಿರಿನ ಗ್ರೀನ್ ಬಿರಿಯಾನಿ ಎಷ್ಟು ಚೆನ್ನಾಗಿ ಬೆಂದಿರುತ್ತೆ ಅಂದ್ರೆ ಮಟನ್ ಅದ್ರೊಳಗೆ ತುಂಬಾ ಅದ್ಭುತವಾಗಿರುತ್ತೆ ಬಿರಿಯಾನಿ. ಇಲ್ಲಿ ಎಲ್ಲರೂ ಇಕ್ಕತಾ ಇರ್ತಾರೆ, ಏನ್ ತಿಂತಿರೋ ಬಾಡ್ನ ಅಂತ ಕೇಳೋದು. ಇಷ್ಟು ತಿಂತಿರಲ್ಲ ಆದ್ರೂ ಸಣ್ಣ ಆಗಲ್ವಲ್ಲ, ದಪ್ಪ ಆಗಲ್ವಲ್ಲ ನೀವು, ಅದ ಹೆಂಗೆ ಅಂತ. ಇದೊಂದು ಮಾಂತ್ರಿಕ ವಿದ್ಯೆ, ಚೆನ್ನಾಗಿ ಅವನು ತಿಂದಿದೆಲ್ಲ ಅವ್ನು ಕೂದಲಿಗೆ ಹೋಗುತ್ತೆ, ಹಂಗಾಗಿ ಅವ್ನು ದಪ್ಪ ಆಗಲ್ಲ. ನೋಡಿ, ನಾವು ಎಲ್ಲರಿಂದ ಸೇರಿ ಒಂದೊಂದು ತಗೊಂಡಿದೀವಿ ಅಷ್ಟೇ. ಹೌದೌದು, ನಾವು ಯದ್ವತ್ತದ್ವ ಏನು ಇದು ಮಾಡಿದ್ರೆ ರುಚಿ ನೋಡ್ತೀವಿ ಅಷ್ಟೇ, ಎಲ್ಲನೂ ನೋಡ್ತೀವಿ ಅಷ್ಟೇ. ನೋಡಿ, ನಾಲ್ಕು ಜನ ಇದೀವಿ, ಒಂದು ಚಿಕನ್ ಫ್ರೈಡ್ ರೈಸ್, ಒಂದು ಬಿರಿಯಾನಿ ತರಿಸೋದು, ಇವನು ಪಾರ್ಸಲ್ ಮಾಡಿಸ್ಕೋತೀವಿ ಈಗ ತಿನ್ನಕ್ಕಾಗಲ್ಲ. ಅದೇ ನೋಡೋರು ಏನು ಇನ್ನು ತಿಂತಾರಲ್ಲ ಬಕಾಸುರ ವಂಶದವರು ಅಂತಂದು. ಬದಲೇ ಕಳೆದ ವಿಡಿಯೋದಲ್ಲಿ ನಮ್ಮ ಬಾಮೈದಂಗೆ ಸಿಕ್ಕಾಪಟ್ಟೆ ಗರ್ಲ್ ಫ್ರೆಂಡ್ಸ್ಗಳು ಫೋನ್ ಬರ್ತಾಯಿತ್ತು ಅಂತ ನಾನು ಕಂಪ್ಲೇಂಟ್ ಮಾಡಿದ್ದೆ. ಈ ವಿಡಿಯೋದಲ್ಲಿ ಮುಂದುವರಿದಂತೆ ಅವ್ನು ಫೋನ್ ಸ್ವಿಚ್ ಆಫ್ ಆದರೂ ನನ್ನ ನಂಬರ್ಗೆ ಅವ್ರ ಗರ್ಲ್ ಫ್ರೆಂಡ್ ಫೋನ್ ಬರಂಗೆ ಮಾಡಿಬಿಟ್ಟಿದ್ದಾನೆ. ನೋಡಿ, ಊಟ ಮಾಡ್ತಿದ್ದಂಗೆ ನನಗೆ ಫೋನ್ ಬಂತು, ಎಕ್ಸಿತಿದ್ರೆ ಕೊಡಿ ಅಂದರು, ಕೊಟ್ಟರೆ ತಗೊಂಡು ಹೋಗಿ ಯಾರ ಜೊತೆನೇ ಮಾತಾಡ್ತಾನೆ. ಎಂತ ಅಂತ ಬಂದ್ಬಿಡ್ತು, ಅಯ್ಯೋ ದುರ್ವಿಧಿ. ಎಲ್ಲ ಮುಗೀತು, ಪಾರ್ಸಲ್ ವೇಟ್ ಮಾಡ್ತಾ ಇದೀವಿ, ಇಷ್ಟೊಂದೆಲ್ಲ ಬಿಡಕ್ ಆಗಲ್ಲ ನಮ್ಮ ಕೈಲಿ. ಇಲ್ಲಿ ಊಟ ವೇಸ್ಟ್ ಆದ್ರೆ ಕಟ್ಟಿಸ್ಕೊಂಡು ಹೋಗಿ ಪಾರ್ಸಲ್ ಕೂಡ ಮಾಡ್ಕೊಡ್ತಾರೆ. ನಮ್ಮ ಅಮ್ಮನ ಮನೆ ಕರ್ಕೊಳ್ಳೋಕೆ ಬರೋಕ್ಕಿಂತ ಮುಂಚೆ ಬೀದಿ ನಾಯಿಗಳಿಗೆ ಕೆಲವೊಂದು ಹೋಗಿದ್ದ ಜಾಗದಲ್ಲಿ ಕಟ್ಟಿಸ್ಕೊಂಡು ಹೋಗಿ ನಾವು ಊಟ ಬಡಿಸೋ ಪ್ರಯತ್ನ ಮಾಡ್ತಿದ್ವಿ. ಅನ್ನ ಮಾತ್ರ ವೇಸ್ಟ್ ಮಾಡಬೇಡಿ, ಕೊನೆ ಹಂತದಲ್ಲಿ ಯಾರಿಗಾದ್ರೂ ಒಂದು ಹಂತದಲ್ಲಿ ಅದು ಒಂದು ಉಪಯೋಗ ಆಗಲಿ, ವೇಸ್ಟ್ ಮಾಡಕ್ ಹೋಗ್ಬೇಡಿ. ನಾಯ್ಡು ಹೋಟ್ಲದು ಬೆಳಗ್ಗೆ 11 ಗಂಟೆಯಿಂದ ಸಂಜೆ 11 ಗಂಟೆವರೆಗೂ ಇರುತ್ತೆ ಹೋಟ್ಲು. ಪ್ರತಿದಿನ ವಿಭಿನ್ನವಾದಂಥ ಸ್ಪೆಷಲ್ ಡಿಶಸ್ಗಳನ್ನ ಮಾಡ್ತಾರೆ. 3 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಎಲ್ಲ ಕಡೆ ಡಿಲಿವರಿ ಕೂಡ ಮಾಡ್ತಾರೆ. ಕೆಳಗಡೆ ನಂಬರ್ ಬರ್ತಾ ಇದೆ ನೋಡಿ, ಈ ನಂಬರ್ಗೆ ನೀವು ಕರೆ ಮಾಡಿದ್ರೆ ನಿಮಗೆ ಡಿಲಿವರಿ ಕೂಡ ಕೊಡ್ತಾರೆ. ನೀವು ಇಲ್ಲಿಗೆ ಬರಬೇಕು ಅಂತೇನಿಲ್ಲ, ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಕಡೆನೂ ಇವ್ರ ಹೋಟ್ಲದ ಊಟ ಸಿಗುತ್ತೆ ನಿಮಗೆ. ಖುದ್ದಾಗಿ ದಿನೇಶ್ ಅವ್ರ ನಂಬರ್ ಕೂಡ ಅವ್ರು ಕೊಡ್ತಾ ಇದ್ದಾರೆ, ನೀವು ಅವ್ರ ನಂಬರ್ಗೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಕೆಳಗಡೆ ಮೇಲ್ಗಡೆ ಕಾಣ್ತಿರೋ ನಂಬರ್ ಇದೆಯಲ್ಲ, ನೀವು ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ನಂಬರ್ಗೆ ಫೋನ್ ಕರೆ ಹೋಗುತ್ತೆ, ನೀವು ಅವ್ರನ್ನ ಮಾತಾಡಿಸ್ಕೋಬಹುದು. ಅವ್ರ ಹೋಟೆಲ್ದು ಲೊಕೇಶನ್ ಲಿಂಕ್ ಎಲ್ಲ ಡೀಟೇಲ್ಸ್ಗಳನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ನನಗೆ ತುಂಬ ಸಂತೋಷ ಆಗೋದು ಅಂದರೆ ಹೋಗಿ ಜಾಗದಲ್ಲೆಲ್ಲ ನಮ್ಮ ವ್ಯೂವರ್ಸ್ಗಳು ನಮ್ಮನ್ನ ನೋಡ್ತಾನೆ ಇರ್ತಾರೆ, ಮಾತಾಡ್ತಾನೆ ಇರ್ತಾರೆ. ಎಲೆಕ್ಟ್ರಾನಿಕ್ ಸಿಟಿಯಿಂದ ಒಬ್ಬರು ವ್ಯೂವರ್ಗಳು ಬಂದಿದ್ರು ಅಲ್ಲಿ. ಇಲ್ಲಿ ರುಚಿಗೆ ಅಭಿಮಾನಿಯಾಗಿ ಅವರು ಇಲ್ಲಿ ಬಂದು ಅವ್ರ ಕುಟುಂಬ ಸಮೇತ ಕರ್ಕೊಂಬಂದು ಇಲ್ಲಿ ಊಟ ಮಾಡ್ತಾ ಇದ್ರು. ನಮ್ಮ ಚಾನಲ್ನು ಕೂಡ ಅವರು ಸಮೇತ ನೋಡ್ತಾರಂತೆ, ತಮ್ಮ ಮಗನ ಮೇಲೆ ತುಂಬ ಹೆಮ್ಮೆನ ಅವರು ವ್ಯಕ್ತಪಡಿಸ್ತಾ ಇದ್ರು. ಎಷ್ಟು ಸಂತೋಷ ಪಡ್ತಾ ಇದಾರೆ, ಹೆಮ್ಮೆ ಪಡ್ತಾರಲ್ಲ ತಂದೆ. ಓಕೆ ಬಂದ್ರೆ, ಫೈನಲಿ ನಾಯ್ಡು ಹೋಟೆಲ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.